Hey guys, welcome to my channel. So, this vlog again Meesho haul part 3. So, jaasti vande vlog alli nanu long agi eliyoke ishta padangilla. So, hagagi short agi na nimge share maartta idini clear agi. So, ishta aitu antandre please subscribe maadi nanna channel ge denakondo hosa vlog barutte. So, ivattu ina vlog antandre jaasti bangles galive nanna collection AD agirbodu matte finish agirbodu kelavondu hair accessories ide amele earrings agi. So, ನೋಡೋಣ ಬನ್ನಿ ನಾನು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಮೀಶೋ ಆ್ಯಪಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಸೊ ಇರುತ್ತೆ ಬಟ್ ಜಾಸ್ತಿ ಹುಡುಕ್ಬೇಕಾಗುತ್ತೆ ಪೇಷನ್ಸ್ ಬೇಕು ಇಲ್ಲಾಂತಂದರೆ ಚೀಪಾಗೂ ಸಿಗುತ್ತೆ ಬಟ್ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ ಅಥವಾ ಜಾಸ್ತಿ ಲಾಂಗ್ ಟರ್ಮ್ ಬಾಳಿಕೆ ಬರೋದಿಲ್ಲ ಸೊ ಹಾಗಾಗಿ ನಾನು ಎಷ್ಟೋ ದಿನದ ಕಲೆಕ್ಷನ್ಸ್ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿಗೂ ಅದು ನಿಮಗೆ ಸಿಕ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಟ್ರೈ ಮಾಡ್ತೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಇತ್ತು ಅಂತಂದರೆ ನೋಡಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಒಂದು ಆ್ಯಂಕ್ಲೆಟ್ ತೊಗೊಂಡಿದ್ದೀನಿ ಪೇರು ಆಮೇಲೆ ಒಂದು ಹೇರ್ ಎಕ್ಸಸರೀಸ್ ತೊಗೊಂಡಿದ್ದೀನಿ ಸೊ ನೋಡೋಣ ಬನ್ನಿ ಫಸ್ಟ್ ನಾನು ತೊಗೊಂಡಿರೋದು ಅಂತಂದರೆ ಮೀಶೋ ಆ್ಯಪ್ ಯಾವಾಗ ನನಗೆ ಗೊತ್ತಾಯಿತು ಸೊ ಅವಾಗ ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿರೋದು ಅಂದರೆ ಎಡಿ ಬ್ಯಾಂಗಲ್ಸ್ ಮ್ಯಾಟ್ ಫಿನಿಶ್ ಸೊ ಹೇಗಿರುತ್ತೋ ಏನು ಅಷ್ಟು ಕಾಸ್ಟ್ಲಿ ಕೊಟ್ಟು ತೊಗೊತಾ ಇದ್ದೀನಿ ಅಂತ ಇತ್ತು ಸೊ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಸೊ ಹಾಗಾಗಿ ಫಸ್ಟ್ ನನ್ನ ಏನಂತಾರೆ ಪರ್ಚೇಸ್ ಫ್ರಮ್ ಮೀಶೋ ಆ್ಯಪ್ ಅಂತಂದರೆ ಇದು ತುಂಬಾ ಹೆವಿ ಮತ್ತು ಗ್ರ್ಯಾಂಡ್ ಆಗಿ ಕಾಣುವಂತಹ ಫೆಸ್ಟಿವಲ್ ಅಂತ ಒಕೇಶನ್ ಈ ರೀತಿ ನೀವು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಒಳಗಡೆ ಗ್ರೀನ್ ಮತ್ತು ರೆಡ್ ಕಲರ್ ಸ್ಟೋನ್ಸ್ ಇದೆ ಎಡಿ ಸ್ಟೋನ್ಸ್ ಮ್ಯಾಟ್ ಫಿನಿಶ್ ಲುಕ್ ಕೊಟ್ಟಿದ್ದಾರೆ ಸೊ ಈ ರೀತಿ ರಿಂಗ್ ಕಡ ಬರುತ್ತೆ ತೋರಿಸ್ತೀನಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇದು ನನಗೆ 1661 ರುಪೀಸ್ಗೆ ಸಿಕ್ಕಿದೆ ಸೊ ಫಸ್ಟ್ ಟೈಮ್ ಇಷ್ಟು ಜಾಸ್ತಿ ಇದನ್ನು ತೊಗೊಂಡಿದ್ದೆ ನಾನು ಏನಾಗುತ್ತೋ ಏನಿಲ್ಲ ಅಂತ ಗೊತ್ತಿದ್ದಿಲ್ಲ ಸೊ ಈ ರೀತಿ ಬರುತ್ತೆ ಸೊ ತುಂಬಾ ಯೂಸ್ಫುಲ್ ಆಮೇಲೆ ಇನ್ನೂ ಏನಿಲ್ಲ ಅಂದರೂ ಒಂಚೂರು ಕೆಟ್ಟಿಲ್ಲ ಅಂದರೆ ನೀವು ಕೇರ್ಫುಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಷ್ಟು ಚೆನ್ನಾಗಿದೆ ಇದು ಬ್ಯಾಂಗಲ್ಸ್ ಸೊ ಒಂದು ಹಾಕೋಬೋದು ಅಥವಾ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಬೋದು ತುಂಬಾ ಗ್ರ್ಯಾಂಡ್ ಇದು ಒಂದು ಹಾಕೊಂಡ್ರೆ ಫುಲ್ ಕೈ ಕಂಪ್ಲೀಟಾಗಿ ಕಾಣುತ್ತೆ ಸೊ ಅಷ್ಟು ಚೆನ್ನಾಗಿದೆ ಈ ಬ್ಯಾಂಗಲ್ಸ್ ನೋಡಿಲಿ ಅಂದರೆ ತುಂಬ ಬ್ಯೂಟಿಫುಲ್ ಇದೆ ಆಮೇಲೆ ಹೆವಿ ವೇಟ್ ಇದೆ ಒಳಗಡೆ ಏನು ಹವಾ ತುಂಬಿಲ್ಲ ಸೊ ಹಾಗಾಗಿ ತುಂಬಾ ಗ್ರ್ಯಾಂಡ್ ಅನಿಸುತ್ತೆ ಇದು ಒಂದು ಹಾಕೊಂಡ್ರು ಓಕೆ ಬಟ್ ಸ್ಯಾರಿ ಹಾಕೊಂಡಾಗ ನಿಮ್ಮ ಇಷ್ಟ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಬೋದು ಸೊ ಸಿಂಗಲ್ಲು ಹಾಕೊಳ್ಬೋದು ಇಲ್ಲಾಂತಂದರೆ ಇನ್ ಬಿಟ್ವೀನ್ ಹಾಕೊತಾರಲ್ಲ ಆ ರೀತಿನೂ ಹಾಕೊಳ್ಬೋದು ಸಿಂಗಲ್ ಹಾಕೊಂಡ್ರು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಜಾಸ್ತಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರೆ ಎದ್ದು ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ಇಲ್ಲಾಂದರೆ ಹಾಕೊಂಡಾಗ ಇಲ್ಲಿ ಫಸ್ಟಿಗೆ ಹಾಕೊಂಡ್ಬಿಡಿ ಅಂದರೆ ಎದ್ದು ಕಾಣೋ ಚಾನ್ಸಸ್ ಸಿಗುತ್ತೆ ಸೊ ಇದು ನನ್ನ ಫಸ್ಟ್ ಎಡಿ ಮೀಶೋ ಆ್ಯಪಿಂದ ತೊಗೊಂಡಿರೋದು ತುಂಬಾ ಬ್ಯೂಟಿಫುಲ್ ಇದೆ ಏನಿಲ್ಲ ಇದನ್ನು ನೀವು ಬಹಳ ಏನೇ ತೊಗೊಂಡು ಜ್ಯುವೆಲ್ಲರೀಸ್ ಸೇಫ್ ಆಗಿ ಇಟ್ಕೊಳ್ಬೇಕು ಅದೊಂದೇ ಟಿಪ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು ನನ್ನ ಫೇವ್ರೆಟ್ ಬ್ಯಾಂಗಲ್ಸ್ ಆಲ್ರೆಡಿ ಪ್ರೈಸ್ ಹೇಳಿದ್ದೀನಿ ಅನ್ಕೋತೀನಿ 1661 ನಾನು 24 ಸೈಜಲ್ಲಿ ತೊಗೊಂಡಿರೋದು ನೆಕ್ಸ್ಟ್ ಬ್ಯಾಂಗಲ್ ಬಂದುಬಿಟ್ಟು ಎಡಿಯಲ್ಲೇ ಇದೆ ನನಗೆ ಇದು ತುಂಬ ಚೆನ್ನಾಗಿ ಅನಿಸಿತ್ತು ಅಂದರೆ ಅಮೇರಿಕನ್ ಡೈಮಂಡ್ ಟೈಪ್ ಇದೆ ಸೊ ಹಾಗಾಗಿ ನನಗೆ 2-piece ಬ್ಯಾಂಗಲ್ಸ್ ತುಂಬಾ ಇಷ್ಟ ಸಿಂಗಲ್ಲು ಹಾಕೊಳ್ಬೋದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ಅಂತ ಸೊ ಜಾಸ್ತಿ ನನಗೆ ಬ್ಯಾಂಗಲ್ಸ್ ಜಾಸ್ತಿ ಹಾಕೊಳ್ಳೋ ಅಭ್ಯಾಸ ಇಲ್ಲ ಸೊ ಒಕೇಶನ್ ಇತ್ತು ಅಂತಂದರೆ ಹಾಕೋತೀನಿ ಇಲ್ಲ ಅಂತಂದರೆ ಇಲ್ಲ ಸೊ ನೆಕ್ಸ್ಟ್ ಬ್ಯಾಂಗಲ್ ಬಂದುಬಿಟ್ಟು ಇದು ಎಡಿಯಲ್ಲಿದೆ ಅನಿಸ್ತಾ ಇದೆನಾ ಸೊ ಈ ರೀತಿ ಚೆನ್ನಾಗಿ ಲುಕ್ ಕೊಡುವಂತಹ ಮತ್ತು ಶೈನಿಂಗ್ ಲುಕ್ ಕೊಡ್ತಾ ಇದೆ ಲೈಟಿಗೆ ಸೊ ತುಂಬಾ ಬ್ಯೂಟಿಫುಲ್ ಇದೆ ಸೊ ಇದು ನಾನು 2-6 ಸೈಜಲ್ಲಿ ತೊಗೊಂಡಿದ್ದೀನಿ ಕೆಲವೊಂದು ಬ್ಯಾಂಗಲ್ ಸೈಜ್ ಚೇಂಜ್ ಆಗ್ತಾ ಇರುತ್ತೆ ಸೊ 2-4 ಆ್ಯಕ್ಚುಲಿ ನನ್ನ ಬ್ಯಾಂಗಲ್ ನನ್ನ ಕೈ ಸೈಜ್ ಇರೋದು ಬಟ್ ಕೆಲವೊಂದು 2-4 ಆಗುತ್ತೆ ಇಲ್ಲ ಅಂದರೆ 2-6 ಆಗುತ್ತೆ ಸೊ ಹಾಗಾಗಿ ಡಿಪೆಂಡ್ಸ್ ಸೊ ಹಾಗಾಗಿ 2-4 ಆಗಿಲ್ಲ ಅಂತಂದರೆ ನಾನು ಮತ್ತೆ ಅದನ್ನು ಎಕ್ಸ್ಚೇಂಜ್ ಮಾಡಿ 2-6 ಸೈಜಿಗೆ ತಂದ್ಕೊಳ್ತೀನಿ ಸೊ ಹಾಗಾಗಿ ಇದು 2-6 ಸೈಜಿಗೆ ನಾನು ತೊಗೊಂಡಿರೋದು ಇದು ನನಗೆ ಬಂದಿದ್ದು 549 ರುಪೀಸ್ಗೆ ಇದನ್ನು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ನೋಡಿ 2-6 ಅಂದರೂ ನನಗೆ ಫಿಟ್ ಆಗ್ತಾ ಇದೆ ಸೊ ಈ ರೀತಿ ಚೆನ್ನಾಗಿ ಅನಿಸುತ್ತೆ ಸಿಂಗಲ್ ಪೀಸ್ ಆಗ್ಬೋದು ಆಮೇಲೆ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನಿ ಅಂದರೂ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಇದು ನನ್ನ ಸೆಕೆಂಡ್ ಬ್ಯಾಂಗಲ್ ಪೇರ್ ಇದರಲ್ಲೂ ಕಲರ್ ಬರುತ್ತೆ ಬಟ್ ನನಗೆ ಇಷ್ಟ ಆಗಿಲ್ಲ
ಸೊ ಹಾಗಾಗಿ ಪಿಂಕ್ ಮತ್ತು ಏಡಿ ಕಾಂಬಿನೇಷನ್ ಅಲ್ಲಿ ಪಿಂಕ್ ಮತ್ತು ಗ್ರೀನ್ ಅಷ್ಟೇ ಇರುತ್ತೆ, ವೈಟ್ ಪಿಂಕ್ ಗ್ರೀನ್. ಸೊ ಗ್ರೀನ್ ತೊಗೊಂಡಿಲ್ಲ ನಾನು, ಯಾಕೋ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದೇ ಅಮೇರಿಕನ್ ಡೈಮಂಡ್ ಬ್ಯಾಂಗಲ್ಸ್ ಅಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಇದೆ, ಬಟ್ ನನಗೆ ಅದು ಸಿಕ್ಕಿದ್ದು 670 ರುಪೀಸ್ಗೆ. ಇದನ್ನು 2-6 ಸೈಜ್ ಅಲ್ಲಿ ತೊಗೊಂಡಿದ್ದೀನಿ. ಸೊ ಈ ರೀತಿ ಬರುತ್ತೆ ಪ್ಯಾಟರ್ನ್, ಕಾಣಿಸ್ತಾ ಇದೆ. ಸೊ ಇದನ್ನು ನನಗೆ ತುಂಬಾ ಇಷ್ಟ ಆಯಿತು, ಸೊ ಹಾಗಾಗಿ ಇದೊಂದು ಪೇರ್ ತಗೊಂಡಿದ್ದೀನಿ ಏಡಿಯಲ್ಲಿ. ಸೊ ಈ ರೀತಿ 2-2 ಪೀಸಸ್ ತುಂಬ ಚೆನ್ನಾಗಿದೆ ಮೀಶೋ ಆ್ಯಪಲ್ಲಿ, ಒಂದ್ಸಲ ನೀವು ಚೆಕ್ ಮಾಡ್ಬೋದು ತುಂಬಾ ರೀಸನೇಬಲ್ ಪ್ರೈಸಲ್ಲಿ. ನಾನಂತರೂ ಡಿಸ್ಕೌಂಟ್ ಏನಾದರೂ ಡಿಸ್ಕೌಂಟ್ ಅಥವಾ ಕಮ್ಮಿ ರೇಟಲ್ಲಿ ಬಂದಾಗ ಮಾತ್ರ ನಾನು ತೊಗೊಳ್ಳೋದು. ಸೊ ಹಾಗಾಗಿ ಇದು ಒಂದು ನನ್ನ ಏನಂತಾರೆ ಮೊದಲಿಂದನೂ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ತುಂಬಾ ಗ್ರ್ಯಾಂಡ್ ಲಕ್ಷ್ಮೀ ಬ್ಯಾಂಗಲ್ ಸೆಟ್ ಅಂತ ಇದೆ. ಇದನ್ನು ಮ್ಯಾಟ್ ಫಿನಿಷ್ ಏಡಿ ಸ್ಟೋನ್ಸ್ ಅಂತ ಹೇಳ್ಬೋದು, ಟೆಂಪಲ್ ಜ್ಯುವೆಲರಿ ಟೈಪ್. ಸೊ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಇದು. ಇದನ್ನು ಜಾಸ್ತಿ ತಿಂಗಳ ಕಾಯಿಸಿದೆ ನನಗೆ ವಿಶ್ ಲಿಸ್ಟಲ್ಲಿ. ಸೊ ಇದು ನನಗೆ 900 ರುಪೀಸ್ಗೆ ಸಿಕ್ಕಿದೆ. ಆ್ಯಕ್ಚುಲಿ ಇದನ್ನು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದನ್ನು ನನಗೆ ಸಿಗಲಿಕ್ಕೆ ತುಂಬಾ ಕಷ್ಟ ಆಯಿತು. ನಾವು ಬುಕ್ ಮಾಡಿರ್ತೀವಿ, ಕೆಲವೊಂದು ಸಪ್ಲೈಯರ್ ಇಲ್ಲಿ ಕೊಡಲಿಕ್ಕೆ ಅನೇಬಲ್ ಆಗ್ತಾರೆ, ಸೊ ಹಾಗಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ, ಮತ್ತು ಸೈಜ್ ಪ್ರಾಬ್ಲಮ್ ಆಗುತ್ತೆ. ಭಾಳ ಮೆಲ್ಲ ಮೆಲ್ಲ ರಿಟರ್ನ್ ಎಕ್ಸ್ಚೇಂಜ್ ಆದಮೇಲೆ ನನಗೆ ಈ ರೀತಿ ಸಿಕ್ಕಿದೆ. ಸೊ ತುಂಬಾ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಯಾಕೆ ಬಿಡಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೆ. ಸೊ ಇಲ್ಲಿದೆ ನೋಡಿ ಬ್ಯೂಟಿಫುಲ್ ಬ್ಯಾಂಗಲ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ಅಮೇರಿಕನ್ ಡೈಮಂಡ್ ಸ್ಟೋನ್ಸ್ ಇದೆ, ಆಮೇಲೆ ಟೆಂಪಲ್ ಏನಂತಾರೆ ಲಕ್ಷ್ಮೀ ಇದು ಆಕಾರದಲ್ಲಿ ಇದೆ ಇದು ಮಧ್ಯದಲ್ಲಿ. ಸೊ ತುಂಬಾ ಏನಂತಾರೆ ಟ್ರೆಡಿಷ್ನಲ್ ಡ್ರೆಸ್ ಅಥವಾ ಎಥ್ನಿಕ್ ಡ್ರೆಸ್ ಹಾಕೊಂಡಾಗ ಸಿಂಗಲ್ನು ಹಾಕ್ಕೊಳ್ಬೋದು, ಮಿಕ್ಸ್ ಆ್ಯಂಡ್ ಮ್ಯಾಚ್ನು ಮಾಡ್ಬೋದು, ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇದನ್ನು ನನಗೆ ಹೇಳಿದ್ನಲ್ಲ 800 ಆ ರೀತಿ ಸಿಕ್ಕಿದೆ. ಇದನ್ನು ಸೈಜ್ ಬಂದುಬಿಟ್ಟು 2-6 ಸೈಜ್. ಸೊ ಇದು ನನ್ನ ಇಲ್ಲಿವರೆಗೂ ಇಷ್ಟ ಆಗಿರುವಂತಹ ಬ್ಯಾಂಗಲ್ಸ್. ಸೊ ಭಾಳಷ್ಟು ಇವೆ, ಬಟ್ ನೀವು ಸರ್ಚ್ ಮಾಡಬೇಕು ಅಷ್ಟೇ, ಅದನ್ನು ಅದಕ್ಕೆ ಟೈಮ್ ಇರೋದಿಲ್ಲ, ಹಾಗಾಗಿ ಏನಂತಾರೆ ವೇಟ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದಿಷ್ಟು ಇದೆ, ಅವು ನನಗೆ ಮೀಶೋಯಿಂದ. ಸೊ ನಾನು ತೊಗೊಳ್ಳೋದನ್ನು ಇಷ್ಟಪಡ್ತೀನಿ, ಹೊರಗಡೆ ಇದಕ್ಕಿಂತ ಕಾಸ್ಟ್ಲಿ ಇರುತ್ತೆ. ನೀವು ಸ್ಟ್ರೀಟ್ ಶಾಪಿಂಗ್ ಅಥವಾ ಮಾಲಲ್ಲಿ ಹೋಗಿ ಅಲ್ಲೇ ಹೋಗಿ ತುಂಬಾ ಸೇಮ್ ಪ್ಯಾಟರ್ನ್ ಇದನ್ನು ಜಾಸ್ತಿ ಏನಂತಾರೆ ಡಬಲ್ ಆಗಲಿ ಟ್ರಿಬಲ್ ಆಗಲಿ ಆ ರೇಟ್ ಜಂಪ್ ಆಗುತ್ತಾ ಹೋಗುತ್ತೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಮೀಶೋ ಆ್ಯಪಲ್ಲಿ ಕಂಪೇರ್ ಮಾಡಿದ್ರೆ ಕಮ್ಮಿ ರೇಟ್ ಅನ್ನಿಸ್ತು, ಹಾಗಾಗಿ ಇದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲೇ ಆ್ಯಂಟಿಕ್ ಬ್ಯಾಂಗಲ್ ಪೇರ್ ಇದೆ, ಸೇಮ್ 2-ಪೀಸ್ ಬ್ಯಾಂಗಲ್. ಇದನ್ನು ತುಂಬಾ ಚೆನ್ನಾಗಿದೆ, ಪಿಂಕ್ ಅಮೇರಿಕನ್ ಡೈಮಂಡ್ ಸ್ಟೋನ್ಸ್ ಅಂತ. ಇದು ನನಗೆ ಜಸ್ಟ್ 450 ರುಪೀಸ್ಗೆ ಸಿಕ್ಕಿದೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಈ ಬ್ಯಾಂಗಲ್ಸ್ ನೋಡಿ, ಕಾಣಿಸ್ತಾ ಇದ್ದೀನಿ. ಏಡಿ ಸ್ಟೋನ್ಸ್ ಇದೆ ಇದರಲ್ಲಿ. ಸೊ ಇದು ನನಗೆ ಸೈಜ್ 2-4 ಅಲ್ಲಿ ಸಿಕ್ಕಿದೆ, ಸೊ ನನಗೆ ಕರೆಕ್ಟ್ ಆಗುತ್ತೆ, ಹಾಗಾಗಿ ನಾನು 2-4 ಅಲ್ಲೇ ತೊಗೊಂಡಿದ್ದೀನಿ. ಈ ರೀತಿ ಇದೆ ನೋಡಿ ಬ್ಯಾಂಗಲ್ ಪ್ಯಾಟರ್ನ್, ಫ್ಲವರ್ ಬಂದಿದೆ, ಆಮೇಲೆ ಮಧ್ಯೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಈ ರೀತಿ ಸ್ಟೋನ್ಸ್ಗಳನ್ನು ಹಾಕಿದ್ದಾರೆ. ಸೊ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ, ಜಾಸ್ತಿ ಪಿಂಕಲ್ಲೇ ಸಿಗುತ್ತೆ ಅನಿಸುತ್ತೆ ಏಡಿ ಸ್ಟೋನ್ಸ್. ಗ್ರೀನ್ ಅಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಇತ್ತು ಅಂದರೆ ಮಾತ್ರ, ಸಪ್ರೇಟ್ ಗ್ರೀನ್ ತುಂಬ ಕಮ್ಮಿ ಆಗ್ತಾ ಇದೆ. ಸೊ ಹಾಗೆ ಬ್ಲೂ ಕಲರ್ನು ಅದಕ್ಕಿಂತ ರೇರ್ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಪಿಂಕ್ ಮತ್ತು ವೈಟ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಇರುವಂತಹ ಏಡಿ ಸ್ಟೋನ್ಸೇ ಸಿಗೋದು. ಸೊ ಹಾಗಾಗಿ ಇದು ನನಗೆ 450 ರುಪೀಸ್ ಟು 500 ಸಮಥಿಂಗ್ ಇಷ್ಟಲ್ಲಿ ಸಿಕ್ಕಿದೆ. ಸೊ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅನ್ನಿಸ್ತು ನನಗೆ, ಏಡಿ ಬ್ಯಾಂಗಲ್ಸ್ ಇಷ್ಟು ಕಮ್ಮಿ ರೇಟಲ್ಲಿ ಸಿಗೋದೇ ಇಲ್ಲ. ಸೊ ಹಾಗಾಗಿ ಇಷ್ಟ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನಾನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ನಿಮಗೆ ಇಯರಿಂಗ್ಸ್ ಫೇಕ್ ಏನಂತಾರೆ ಗೋಲ್ಡ್ ಥರ ಅನಿಸುತ್ತೆ ಅಂತ. ಸೊ ಇದನ್ನು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ರಿಯಲಿ ಎಲ್ಲರೂ ಹೇಳಿದ್ದಾರೆ ಇದು ಗೋಲ್ಡ ಅಂತ. ಸೊ ಅಷ್ಟು ಚೆನ್ನಾಗಿ ಏನಂತಾರೆ ಡೈವರ್ಟ್ ಮಾಡ್ಬೋದು, ಅಷ್ಟು ಪ್ರೀಟಿ ಆಗಿದೆ ಇಯರಿಂಗ್ಸ್ ನೋಡಿಲಿ. ಇದು ನನ್ನ ಎಲ್ಲರಿಗಿಂತ ಫೇವ್ರೆಟ್ ಇಯರಿಂಗ್ಸ್ ಅನ್ಬೋದು, ಎಥನಿಕ್ ಆಗಲಿ ಆಮೇಲೆ ಒಕೇಶನ್ ಯಾವುದೇ ಇರಲಿ, ಫೆಸ್ಟಿವಲ್ ಸಾರಿ ಹಾಕೋರಿ, ಅನಾರ್ಕಲಿ ಡ್ರೆಸ್ಸಸ್ ಯಾವುದೇ ಹಾಕೋರಿ, ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ ಎದ್ದು ಕಾಣಿಸುತ್ತೆ. ಇದರಲ್ಲಿ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ಇದೆ ನೋಡಿ, ಇದು ಮೇಲ್ಗಡೆ ಲಕ್ಷ್ಮಿ ಪೆಂಡೆಂಟ್ ಇದೆ. ಸೊ ತುಂಬಾ ಪ್ರಿಟಿಯಾಗಿ ಕಾಣಿಸುತ್ತೆ ಈ ರೀತಿ.
ತುಂಬಾ ಅಂದ್ರೆ ತುಂಬಾ ಪ್ರೀಟಿ ಆಗಿದೆ ಇಯರ್ ರಿಂಗ್ಸ್. ಸೊ ನನಗೆ ಇದು ತುಂಬಾನೇ ಇಷ್ಟ ಆಯ್ತು. ಸೊ ಇದು ನನಗೆ 646 ಸಿಕ್ಕಿದೆ ನನಗೆ. ಸೊ ನಾನು ತಗೊಂಡು ಬಹಳ ತಿಂಗಳಾಯ್ತು, ಬಟ್ ಏನೇನೂ ಆಗಿಲ್ಲ. ನೀವು ಯಾವ ರೀತಿ ಮೇಂಟೈನ್ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಇದೆ. ಸೊ ಇದು ನನ್ನ ಫೇವ್ರೆಟ್ ಇಯರ್ ರಿಂಗ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಏಡಿಯಲ್ಲೇ ಚೋಕರ್ ಜ್ಯುವೆಲ್ಲರಿ ಅಂತಂದಾರಲ್ಲ, ಈ ರೀತಿ ಕುತ್ತಿಗೆಗೆ ಫಿಟ್ ಆಗಿ ಕಟ್ಕೊಳ್ಳೋದಕ್ಕೆ. ಸೊ ಅದರಲ್ಲೇ ನನಗೆ ಏನಂತಾರೆ ಫ್ಲೋರಲ್ ಸ್ಟೋನ್ ಪರ್ಲ್ ಮುತ್ತು ಮಿಕ್ಸ್ ಇದೆ, ಆಮೇಲೆ ಏಡಿ ಸ್ಟೋನ್ ಮಿಕ್ಸ್ ಇದೆ. ಸೊ ತುಂಬಾ ಕಮ್ಮಿ ರೇಟಲ್ಲಿ ಸಿಕ್ಕಿದೆ ಈ ಜ್ಯುವೆಲ್ಲರಿ. ಸೊ ತುಂಬಾ ನನಗೆ ಇಷ್ಟ ಆಯಿತು. ತೋರಿಸ್ತೀನಿ, ಕಾಣಿಸ್ತಾ ಇದೆ, ತುಂಬಾ ಪ್ರೀಟಿ ಇದೆ ಈ ಜ್ಯುವೆಲ್ಲರಿ. ನೀವು ಡ್ರೆಸ್ಸಸ್ ಆಗಲಿ, ಸಾರಿಗಾಗಲಿ, ಯಾವುದೇ ಒಕೇಷನ್ಗಾಗಲಿ ಹಾಕ್ಕೊಳ್ಬೋದು, ಅಷ್ಟು ಪ್ರೀಟಿ ಆಗಿದೆ ಇದು ಜ್ಯುವೆಲ್ಲರಿ. ಸೊ ಇದಕ್ಕೆ ಇಯರ್ ರಿಂಗ್ಸ್ ನನಗೆ ಕಾಣಿಸ್ತಾ ಇಲ್ಲ, ಸೊ ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ. ಬಟ್ ಇದು ನನಗೆ ಸಿಕ್ಕಿರೋದು 1528 ರುಪೀಸ್ಗೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ, ಕುತ್ತಿಗೆ ತುಂಬ ಆಗಿಬಿಡುತ್ತೆ. ಸೊ ನೀವು ಡೀಪ್ ಅನಾರ್ಕಲಿ ಆಗಲಿ, ಆಮೇಲೆ ಸಾರಿ ಆಗಲಿ, ಪ್ಲೇನ್ ಸಾರಿ ಆಗಲಿ, ಆಮೇಲೆ ಯಾವುದೇ ಇರಲಿ, ತುಂಬಾ ಎದ್ದು ಕಾಣುವಂತಹ ಈ ಜ್ಯುವೆಲ್ಲರಿ. ಸೊ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಸೊ ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು, ಆಲ್ಮೋಸ್ಟ್ ಎಲ್ಲನೇ ಫೇವ್ರೇಟ್ ಇದೆ, ಅಷ್ಟು ಚೆನ್ನಾಗಿ ಕಮ್ಮಿ ರೇಟಲ್ಲಿ ಸಿಕ್ಕಿದೆ. ಇದೇ ನೀವು ಲೋಕಲ್ ಶಾಪಲ್ಲಿ ಹೋಗಿ, ನಿಮಗೆ ಏನಿಲ್ಲ ಅಂದರು 2-3K ಅಂತ ಹೇಳ್ತಾರೆ. ಸೊ 2 ಇರೋಂಗಿಲ್ಲ, 3K ಹೇಳೋ, 3K ಮೇಲೇ ಹೇಳ್ಬೋದು. ಯಾಕಂದರೆ ನಾನು ನನ್ನ ಮ್ಯಾರೇಜ್ ಟೈಮಲ್ಲಿ ನಾನು ಏನು ಏಡಿ ಜ್ಯುವೆಲ್ಲರೀಸ್ ತೊಗೊಂಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ 3K ಮೇಲೇ ಇದೆ. ಸೊ ಹಾಗಾಗಿ ಹೊರಗಡೆ ನಾನು ಸ್ವಲ್ಪ ಜಾಸ್ತಿ ಮೋಸ ಹೋದೆ ಅನಿಸ್ತಾ ಇದೆ, ಮೊದಲೇ ಯಾಕೆ ಇಲ್ಲಿಂದ ಪರ್ಚೇಸ್ ಮಾಡಿಲ್ಲ ಅಂತ. ಸೊ ಈಗ ಅದು ಕಂಪೇರ್ ಮಾಡಿದರೆ ಇದು ತುಂಬಾ ಕಮ್ಮಿ ರೇಟಲ್ಲಿ ಸೊ ನನಗೆ ಈ ರೀತಿ ಸಿಕ್ಕಿದೆ ಜ್ಯುವೆಲ್ಲರಿ. ಸೊ ಇದನ್ನು ಮೇಂಟೈನ್ ಮಾಡಬೇಕು, ಆ್ಯಸ್ ಯೂಶ್ವಲ್ ನೀರು ಮತ್ತು ಪರ್ಫ್ಯೂಮ್ ಯಾವತ್ತಿಗೂ ಹಾಕಿ, ಇವೆರಡನ್ನು ಅವಾಯ್ಡ್ ಮಾಡಿದರೆ ನೀವು ಎಷ್ಟು ವರ್ಷ ಬೇಕಾದರೂ ಇದನ್ನು ಹಾಕ್ಕೊಳ್ಬೋದು. ಸೊ ಇದು ನನ್ನ ಏನಂತಾರೆ ಒನ್ ಆಫ್ ದ ಫೇವ್ರೇಟ್ ಲಿಸ್ಟಲ್ಲಿ ಬರುತ್ತೆ. ನನಗೆ ಇದು 308 ರುಪೀಸ್ ಸಮಥಿಂಗ್ಗೆ ಬಿದ್ದಿದೆ, ತುಂಬಾ ಗ್ರ್ಯಾಂಡ್ ಇದೆ, ಏಡಿ ಸ್ಟೋನ್ಸ್ ಅಲ್ಲ. ಸೊ ಆದ್ರೂ ತುಂಬಾ ಈ ರೀತಿ ಬ್ರೈಟ್ ಲುಕ್ ಕೊಡುತ್ತೆ. ಸೊ 300 ರುಪೀಸ್ಗೆ ಇದು ಒಂದ್ಸಲ ಟ್ರೈ ಮಾಡೋಣ ಅಂಥೇಳಿ ಪರ್ಚೇಸ್ ಮಾಡಿದೆ. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ, ಏನಂತಾರೆ ಯಾವುದೇ ಒಕೇಷನ್ ಆಗಲಿ ಹಾಕ್ಕೊಳ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಬೋದು, ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ನೋಡಿ ಇಲ್ಲಿ. ಸೊ ಪ್ಲೇನ್ ಸಾರಿ ಆಗಲಿ, ಘಾಗ್ರ ಆಗಲಿ, ಈ ರೀತಿ ನೀವು ಹೊರಗಡೆ ಹಾಕ್ಕೊಳ್ಬೋದು. ಯಾವಾಗಲೂ ಮ್ಯಾಟ್ ಫಿನಿಶ್ ಅಥವಾ ಏಡಿ ಸೆಟ್ಟೆ ಹಾಕೋತೀನಿ ಅಂತಲ್ಲ, ಸೊ ಈ ರೀತಿಯೂ ಲುಕ್ ಚೆನ್ನಾಗಿದ್ದರೆ ಖಂಡಿತ ಪರ್ಚೇಸ್ ಮಾಡ್ತೀನಿ ನಾನು. ಸೊ ಅದರ ಜೊತೆ ಈ ಇಯರ್ ರಿಂಗ್ಸ್ ಬಂದಿದೆ, ಮಿಕ್ಸ್ ಆ್ಯಂಡ್ ಕಾಂಬಿನೇಷನ್ ಸೇಮ್ ಇದೆ ಪ್ಯಾಟರ್ನ್. ಸೊ ಏಡಿ ಅಲ್ಲ, ಬಟ್ ಅದನ್ನು ದೂರ್ಲಿಂದ ನೋಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಆ್ಯಂಟಿಕ್ ಜ್ಯುವೆಲ್ಲರಿ ಅಂತ ಕರಿಬೋದು. ಸೊ ಇದು ಒಂದು ಸೆಟ್ ಇದೆ. ಬಂದ್ಬಿಟ್ಟು ವೇಸ್ಟ್ ಬೆಲ್ಟ್ ಥರ ಹಿಪ್, ಈ ರೀತಿ ಸಾರಿ ಟ್ರೆಂಡಿಂಗ್ ಆಗಿದೆ ನೋಡಿ. ಸಾರಿ ಹಾಕೊಂಡ ನಂತರ ವೇಸ್ಟ್ ಬೆಲ್ಟ್ ಅಂದರೆ ಡಾಬಾ ಥರನೇ ಬಟ್ಟೆ ಅಥವಾ ಲೇಸ್ ಕಲರ್ ಕಾಂಬಿನೇಷನ್ಸ್ ತುಂಬಾ ಇದೆ ಬೀಡ್ಸ್ ಜೊತೆ. ಸೊ ನನ್ನ ಹತ್ರ ಬ್ಲ್ಯಾಕ್ ಅಂದರೆ ಸ್ವಲ್ಪ ಗ್ರೇ ಕಾಂಬಿನೇಷನ್ ಇರಲಿಲ್ಲ. ಸೊ ಎಲ್ಲದಕ್ಕೂ ಡ್ರೆಸ್ ಅಥವಾ ಆಮೇಲೆ ಪ್ಲೇನ್ ಕಾಂಬಿನೇಷನ್ ಸಾರೀಸ್ ಇರುತ್ತಲ್ಲ, ಆ ರೀತಿ ಹಾಕೊಂಡಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಅನಿಸಿತ್ತು. ಸೊ ಅದಕ್ಕೋಸ್ಕರ ಈ ರೀತಿ ನಾನು ವೇಸ್ಟ್ ಬೆಲ್ಟನ್ನು ತೊಗೊಂಡಿದ್ದೀನಿ, ಥ್ರೆಡ್ ಥರ ಇರುತ್ತೆ. ಸೊ ಈ ರೀತಿ ಇದೆ ಡಿಸೈನ್ ಮಾಡಿರೋದು, ಈ ರೀತಿ ಡಿಸೈನ್ ಮಾಡಿದ್ದಾರೆ. ಸೊ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ಹಾಂ ಸ್ವಲ್ಪ ಶೈನಿಂಗ್ ಲುಕ್ ಕೊಡ್ತಾ ಇದೆ, ಇನ್ನೂವರೆಗೂ ಹಾಕೊಂಡಿಲ್ಲ. ಸೊ ಕಾಂಬಿನೇಷನ್ ನೋಡೋಣ ನೆಕ್ಸ್ಟ್. ಈಗ ಹಬ್ಬ ಬರ್ತಾನೆ ಇದೆ ಸೀಸನ್, ಈಗ ದಸರಾ ಆಗಲಿ ದೀಪಾವಳಿ ಆಗಲಿ, ಸೊ ಆ ಟೈಮಲ್ಲಿ ಒಂದ್ಸಲ ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಹಾಗಾಗಿ ಈ ರೀತಿ ನೀವು ಟೊಂಕಕ್ಕೆ ಕಟ್ಕೊಳ್ಬೋದು. ಸೊ ಘಾಗ್ರ ಆಗಲಿ, ಯಾವುದೇ ಮ್ಯಾಚ್ ಆಗಲಿ, ಜಾಸ್ತಿ ಲೆಂತ್ ಇದೆ. ಸೊ ಯಾವುದೇ ಸೈಜ್ ಆಗಲಿ ಅಡ್ಜಸ್ಟ್ ಆಗುತ್ತೆ ಇದು. ಸೊ ಅದಕ್ಕೋಸ್ಕರ ಇದು ನನಗೆ ಸಿಕ್ಕಿದ್ದು 181 ರುಪೀಸ್ಗೆ. ಅದರಲ್ಲೂ ಮತ್ತೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರಂತೂ 30-40 ರುಪೀಸ್ ಡಿಸ್ಕೌಂಟ್ ಇರುತ್ತೆ ಕೆಲವೊಂದು ಪ್ರಾಡಕ್ಟಲ್ಲಿ. ಸೊ ಹಾಗಾಗಿ ನನಗೆ ಇದು ನಿಯರ್ಲಿ 150 ರುಪೀಸ್ ಆ ರೀತಿ ಸಿಕ್ಕಿದೆ ನನಗೆ. ಸೊ ತುಂಬಾ ಅಫೋರ್ಡೆಬಲ್ ಅನಿಸಿತ್ತು, ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಸೊ ಕೆಲವೊಂದು ಮೀಶೋಲಿ ತುಂಬಾ ಏನಂತಾರೆ ಅಫೋರ್ಡೆಬಲ್, ಆಮೇಲೆ ಚೆನ್ನಾಗಿ ಡ್ಯೂರೇಬಲ್ ಇರುವಂತಹ ಪ್ರಾಡಕ್ಟ್ಸ್ ನಾನು ಇಷ್ಟಪಡ್ತಾ ಇದ್ದೀನಿ ಇತ್ತೀಚೆಗೆ. ಯಾಕಂದರೆ ನಾನು ಇಲ್ಲಾಂದರೆ ಬರೀ ಕಿಚನ್ ಟೂಲ್ಸ್ ಮಾತ್ರ ತೊಗೊಳ್ತಿದ್ದೆ. ಇನ್ನೊಂದು ಬ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಯಾವ್ಯಾವ ಕಿಚನ್ ಟೂಲ್ಸ್ ಕಂಪಲ್ಸರಿ ಇರಬೇಕು ಮನೆಯಲ್ಲಿ ಅಂತ. ತುಂಬಾ ಅದನ್ನು ಯೂಸ್ಫುಲ್ ಆದಂತಹ ಯುಟೆನ್ಸಿಲ್ಸ್. ಸೊ ಹಾಗಾಗಿ ಅದರದ್ದು ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಸೊ ಅದೇ ತೊಗೊಳ್ತಿದ್ದೆ, ಯಾಕಂದರೆ ಕಮ್ಮಿ ರೇಟಲ್ಲಿ ಚಲೋ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಅಂಥೇಳಿ. ಬಟ್ ಈ ರೀತಿ ಜ್ಯುವೆಲ್ಲರಿ ಅಥವಾ ಆಕ್ಸೆಸರೀಸ್ ಕೂಡ ಇಷ್ಟು ಪ್ರೀಟಿಯಾಗಿ ಬರ್ತಾ ಇದೆ ಅಂದರೆ ತುಂಬಾ ಖುಷಿಯಾಗುತ್ತೆ.
ನೆಕ್ಸ್ಟ್ ಬಂದುಬಿಟ್ಟು ಮಗ್ಗಮ್ ವರ್ಕ್ ಇರುವಂತಹ ಹೇರ್ ಎಕ್ಸಸರೀಸ್ ಅಂತಂದರೆ ಲಾಂಗ್ ಆಗಿ ನೀವು ಮದುವೆ ಮನೆಯಲ್ಲಿ ನೋಡ್ಬೋದು, ಬ್ರೈಡಲ್ ಲುಕ್ಕಿಗೆ ನೋಡ್ಬೋದು, ಈ ರೀತಿ ಜಡೆ ಹಾಕಿರ್ತಾರೆ. ಏನಂತಾರೆ ಆರ್ಟಿಫಿಷಿಯಲ್ ಹೇರ್ ಎಕ್ಸ್ಟೆನ್ಷನ್ ಅಥವಾ ಅದರ ಮೇಲೆ ಡಿಸೈನ್ ಇರುವಂಥದ್ದು. ಸೊ ಆರ್ಟಿಫಿಷಿಯಲ್ ಹೇರ್ ಅಂತಂದರೆ ತುಂಬಾ ಹೆವಿ ಆಗಿಬಿಡುತ್ತೆ. ಸೊ ನೀವು ಪಾರ್ಲರ್ಗೆ ಹೋಗೋದು ಬೇಕೇ ಆಗಿಲ್ಲ, ಅವಶ್ಯಕತೆಯೇ ಇಲ್ಲ. ಸೊ ಹಾಗಾಗಿ ಮಗ್ಗಮ್ ವರ್ಕ್ ಜಡ ಅಂತ ಬಂದಿದೆ. ಜಸ್ಟ್ ಅದರದ್ದು ಡಿಸೈನ್ ಯಾವ ರೀತಿ ಪ್ಯಾಚಸ್ ಇರುತ್ತೆ ಅದನ್ನು ನೀವು ಕೂದಲಿಗೆ ಹಾಕ್ಕೊಳ್ಬೋದು. ಅದರದ್ದು ಕೂದಲು ಕಾಂಬಿನೇಷನ್ ಮೇಲೆ ನೆಟ್ ಬೀಡ್ಸ್ ಹಚ್ಚಿ ವರ್ಕ್ ಮಾಡಿದ್ದಾರೆ. ಸೊ ಅದು ನನಗೆ 614 ರುಪೀಸ್ಗೆ ಸಿಕ್ಕಿದೆ. ನೀವು ಫ್ಯಾಮಿಲಿ ಫಂಕ್ಷನ್ ಆಗಲಿ, ಆಮೇಲೆ ಮ್ಯಾರೇಜ್ ಫಂಕ್ಷನ್ ಆಗಲಿ, ಈ ರೀತಿ ಹಬ್ಬ ಹರಿದಿನಗಳಲ್ಲಿ ನೀವು ಹಾಕ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಇದೆ ನೋಡಿ. ಇವೇನು ಏಡಿ ಸ್ಟೋನ್ಸ್ ಅಲ್ಲ, ಬಟ್ ಆದರೂ ಈ ರೀತಿ ತುಂಬಾ ಚೆನ್ನಾಗಿರುವಂತಹ ಲುಕ್ ಕೊಡುವಂತಹ ಇದು ಡಿಸೈನ್. ಆಮೇಲೆ ಸ್ಟೋನ್ಸ್ ಹಚ್ಚಿದ್ದಾರೆ. ಸೊ ಇದು ಜಾಸ್ತಿ ಲಾಂಗ್ ಇದೆ. ಆಮೇಲೆ ಇಲ್ಲಿ ಇನ್ ಬಿಟ್ವೀನಲ್ಲಿ ಈ ರೀತಿ ಗಂಟು ಕಟ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ, ಅಂದರೆ ಬಿಚ್ಚಬಾರ್ದು ಅಂತ. ತುಂಬಾ ವೇಟ್ಲೆಸ್ ಇರುವಂತಹ ಇದು ಬಟ್ಟೆ ಅನ್ಬೋದು, ಹೆರಳಿಗೆ ಹಾಕ್ಕೊಳ್ಬೋದು, ತುಂಬಾ ಗ್ರ್ಯಾಂಡ್ ಅನಿಸುತ್ತೆ. ನಾನು ಈ ಸಲ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಏನು ದೀಪಾವಳಿ ಅಥವಾ ದಸರಾಗೆ. ಸೊ ಈ ರೀತಿ ಕಟ್ಕೊಳ್ತಾರೆ, ನಾನು ನಿಮಗೆ ತೋರಿಸ್ತೀನಿ. ಸೊ ಈ ರೀತಿ ಇದ್ದಾಗ ನೀವು ಪಾರ್ಲರ್ಗೆ ಹೋಗೋದೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಇನ್ ಬಿಟ್ವೀನ್ ಥರ ಈ ರೀತಿ ಕಟ್ಕೊಳ್ಬೇಕು. ಸೊ ಎಷ್ಟು ಉದ್ದ ಇರುತ್ತೋ ಅಷ್ಟನ್ನು ನಾನು ತೊಗೊಂಡಿದ್ದೀನಿ. ಕೆಲವೊಂದು ಎಕ್ಸ್ಟೆನ್ಷನ್ಸ್ ಕಮ್ಮಿ ರೇಟಲ್ಲಿ ಕಮ್ಮಿ ಇದರಲ್ಲೂ ಇರುತ್ತೆ ಸೈಜ್, ಅದನ್ನು ನೀವು ನೋಡ್ಕೊಳ್ಬೇಕಷ್ಟೇ. ಸೊ ಇದನ್ನು ಒಳಗಡೆ ಒಂದು ಸೆಕೆಂಡ್. ಸೊ ಗಂಟು ಕಟ್ಟಿರೋದನ್ನು ಒಳಗಡೆ ಹಾಕಿ ಈ ರೀತಿ ಬರುತ್ತೆ ಅದು. ಸೊ ತುಂಬಾ ಪ್ರಿಟಿ ಆಗಿರುವಂತಹ ಇದು ಹೇರ್ ಜಡ ಅಂತ ಹೇಳ್ಬೋದು. ಮಗ್ಗಮ್ ನೀವು ಏನು ಮಾಡಿಸೋ ಅವಶ್ಯಕತೆಯೇ ಇಲ್ಲ. ಸೊ ಅಷ್ಟು ಪ್ರಿಟಿ ಆಗಿದೆ ಈ ರೀತಿ ನೀವು ಹಾಕ್ಕೊಂಡ್ರೆ. ಸೊ ಒಂದ್ಸಲ ನಾನು ಇದನ್ನು ಹಾಕ್ಕೊಳ್ತೀನಿ ದೀಪಾವಳಿಯಲ್ಲಿ. ನಾನು ಒಂದು ಸೀರೆನ, ನನಗೆ ಕುಬ್ಸದಲ್ಲಿ ಕೊಟ್ಟಿರುವಂಥ ಸೀರೆನ ನಾನು ಅದನ್ನು ಘಾಗ್ರದಲ್ಲಿ ಕನ್ವರ್ಟ್ ಮಾಡಿದ್ದೀನಿ. ಸೊ ಅದ್ರದ್ದು ಒಂದು ಬ್ಲಾಗ್ ಮಾಡ್ತೀನಿ, ಆ ಟೈಮಲ್ಲಿ ಇದನ್ನು ಹಾಕ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ. ಸೊ ಅದು ಸ್ವಲ್ಪ ದಪ್ಪಾಗಿದೆ ಸೀರೆ, ನಾನು ಜಾಸ್ತಿ ದಪ್ಪ ಉಡೋದೇ ಇಲ್ಲ. ಸೊ ಹಾಗಾಗಿ ಅದು ಇತ್ತು ಅಂತಂದರೆ ಈ ರೀತಿ ನಾನು ಲೆಹೆಂಗಾ ಅಥವಾ ಬೇರೆ ಇದರಲ್ಲಿ ಕನ್ವರ್ಟ್ ಮಾಡಿ ಸ್ಟಿಚ್ ಮಾಡಿಸ್ತೀನಿ. ಸೊ ಹಾಗಾಗಿ ಇದನ್ನು ನಾನು ಆ ಟೈಮಲ್ಲಿ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಬ್ಯೂಟಿಫುಲ್ ಹೇರ್ ಮಗ್ಗಮ್ ವರ್ಕ್ ಜಡ ಅಂತ ಹೇಳ್ಬೋದು, ಹೇರ್ ಎಕ್ಸಸರೀಸ್. ಸೊ ಇದು ನನಗೆ 614 ರುಪೀಸ್ಗೆ ಸಿಕ್ಕಿದೆ. ಸೊ ತುಂಬಾ ಚೆನ್ನಾಗಿದೆ ಇದು. ಸೊ ಇದು ಹಾಕ್ಕೊಂಡಾಗ ನೀವೇ ಹಾಕ್ಕೊಳ್ಬೋದು, ನೀವೇ ಬಿಚ್ಚಬಹುದು, ಆ ರೀತಿ ಇದೆ, ಯಾರಿಗೂ ಸಪೋರ್ಟ್ ಬೇಕಾಗಿಲ್ಲ. ಸೊ ಅಷ್ಟು ಚೆನ್ನಾಗಿದೆ, ಇಷ್ಟು ಕೂದಲ ನಂದು ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಇಷ್ಟು ದೊಡ್ಡದನ್ನು ತೊಗೊಂಡಿದ್ದೀನಿ. ಸೊ ನಂದು ಕೂದಲ ಜಲ್ದಿ ಬೆಳೆದು ಬಿಡುತ್ತೆ. ಸೊ ಅದು ಹೆರಿಡಿಟಿ ಅನ್ಬೋದು, ನಮ್ಮ ಅಪ್ಪ ಏನು ಮಾಡಬೇಕು, ಇಲ್ಲ ಹಚ್ಕೊಂಗಿಲ್ಲ ನಾನು ಅಂತೇಳಿ ಹಾಗೆ ಬಿಡೋದಿಲ್ಲ. ನಾನು ನೀವೊಂದು ರೀಸೆಂಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನಾನು ಯಾವ ರೀತಿ ಹಚ್ಕೋತೀನಿ ಅಂತ, ಹೇರ್ ಗ್ರೋತ್ ಆಗಲಿಕ್ಕೆ ಏನೆಲ್ಲ ಹಚ್ಕೋತೀನಿ ಅನ್ನೋದನ್ನು ನಾನು ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಲಾಸ್ಟ್ ಅಂದರೆ ಪ್ರೀವಿಯಸ್ ಹೇರ್ ಬಗ್ಗೆ, ಹೇರ್ ಆಯಿಲ್ ಅಂದರೆ ವೈಟ್ ಹೇರ್ ಈಗಿಂದೆ ಕಮ್ಮಿ ಮಾಡಬೇಕು ಅಂತ. ಸೊ ಅದನ್ನು ನಾನು ಹೇಳ್ಕೊಟ್ಟಿದ್ದೀನಿ, ಅದನ್ನು ನಾನು ಕಂಪಲ್ಸರಿ ಹಚ್ಕೋತೀನಿ ವೀಕ್ಲಿ ಒನ್ಸ್. ಸೊ ಕೂದಲ ಜಾಸ್ತಿ ಉದ್ದ ಜಲ್ದಿ ಬೆಳಿಲಿಕ್ಕೆ ಯಾವ ರೀತಿ ನಾನು ಅದಕ್ಕೆ ಟ್ರೀಟ್ ಮಾಡ್ತೀನಿ ಅಂತ ಒಂದು ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ದಿನ ಏನು ಹಚ್ಕೊಂಗಿಲ್ಲ ನಾ ಎಣ್ಣೆ, ವಾರಕ್ಕೆ ಒಂದ್ಸಲ ಆದರೂ ಕಂಪಲ್ಸರಿ ಹಚ್ಕೊಳ್ತೀನಿ. ಸೊ ಅಷ್ಟು ಮಾಡಿದ್ರು ಸಾಕು. ಹಾಗಾಗಿ ಇದು ಒಂದು ಪೌಚಲ್ಲಿ ಬರುತ್ತೆ, ಈ ರೀತಿ ಫೋಲ್ಡ್ ಮಾಡಿ ಒಯ್ಬೋದು ಟ್ರಾವೆಲಿಂಗ್. ಸೊ ಇದಕ್ಕೆ ಏನಂತಾರೆ ಅಷ್ಟು ಲೈಟ್ ವೇಟ್ ಇದೆ. ಸೊ ತುಂಬಾ ನನಗೆ ಪ್ರಿಟಿ ಅನಿಸಿತು. ಸೊ ಇದು ಒಂದು. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ಬೋದು, ನನಗೆ ಇಷ್ಟು ಬ್ಯೂಟಿಫುಲ್ ಆಗಿ ಆ್ಯಂಕ್ಲೆಟ್ ಅಂದರೆ ಕಾಲ್ ಗೆಜ್ಜೆ ಸಿಕ್ಕಿದೆ ಅಂದರೆ ನೀವು ನಂಬೋದೇ ಇಲ್ಲ, ಅಷ್ಟು ಪ್ರೀತಿಯಾಗಿದೆ. ಆಮೇಲೆ ಅದ್ರ ಜೊತೆ ಸೆಟ್ಟು ಅಂದರೆ ಜ್ಯುವೆಲ್ಲರಿ ಮತ್ತು ಇಯರಿಂಗ್ಸ್ನು ಸಿಕ್ಕಿದೆ. ಅದ್ರದ್ದು ನನ್ನ ಹತ್ರ ಇಲ್ಲ ರೇಟ್ ಆ್ಯಕ್ಚುಲಿ, ನಾನು ಚೆಕ್ ಮಾಡಬೇಕಾಗತ್ತೆ. ಸೊ ನನಗೆ ಇದು ಟೋಟಲ್ 969 ರುಪೀಸ್ಗೆ ಎರಡು ಕಾಲ್ ಗೆಜ್ಜೆ ಅಂದರೆ ಕಾಲ್ ಗೆಜ್ಜೆ ಪೇರ್ ಸಿಕ್ಕಿದೆ ಆ್ಯಂಕ್ಲೆಟ್, ಮತ್ತು ಒಂದು ಸೆಟ್ ಜ್ಯುವೆಲ್ಲರಿ ಮತ್ತು ಇಯರಿಂಗ್ ಸಿಕ್ಕಿದೆ. ಸೊ ತುಂಬಾ ಪ್ರೀತಿ, ಜಾಸ್ತಿ ಮೀಶೋದಲ್ಲಿ ನೋಡ್ತೀರಾ ಅನ್ಕೋತೀನಿ. ಇದು ತುಂಬಾ ಏನಂತಾರೆ ಎಲ್ ಫ್ರಂಟ್ ಪೇಜಲ್ಲೇ ಬರುತ್ತೆ ಆ ರೀತಿ ಇದೆ ಇದು. ಸೊ ಅಷ್ಟು ಬ್ಯೂಟಿಫುಲ್ ಎಲಿಫೆಂಟ್ ಜ್ಯುವೆಲ್ಲರಿ ಅಂತ ಹೇಳ್ಬೋದು, ತುಂಬಾ ಏನಂತಾರೆ ಫೇಮಸ್ ಇರುವಂತಹ ಈ ಜ್ಯುವೆಲ್ಲರಿ ಮೀಶೋದಲ್ಲಿ. ಸೊ ಈ ರೀತಿ ಬರುತ್ತೆ, ಕಲರ್ ಕಾಂಬಿನೇಷನ್ಸ್ ಇದೆ, ಬಟ್ ನನಗೆ ಈ ರೀತಿ ಕಾಂಬಿನೇಷನ್ ಕಲರ್ ಚೆನ್ನಾಗಿ ಅನಿಸಿತು. ಸೊ ವೇಟ್ ಮಾಡಿ, ಕಾಣಿಸ್ತಾ ಇದನ್ನು ತುಂಬಾ ಪ್ರಿಟಿ ಇದೆ. ಸೊ ಇದು ನಾನು ಗೆಜ್ಜೆ ಹಾಕ್ಕೊಂಡಿದ್ದೀನಿ, ಇನ್ನು ಬ್ಯಾಂಗಲ್ಸ್ ಹಾಕ್ಕೊಂಡಿಲ್ಲ. ಇದು ವೇಸ್ಟ್ ಬೆಲ್ಟ್ ಸತಿ ಬಂದಿದೆ, ಬಟ್ ಅದನ್ನು ನಾನು ಪರ್ಚೇಸ್ ಮಾಡಿಲ್ಲ. ಸೊ ನನಗೆ ಇದು ಟೋಟಲ್ ಆಗಿ 969ಗೆ 4 ರೀತಿ ಬಂದಿದೆ. ಒಂದು ಪೇರ್ ಈ ರೀತಿ ನೆಕ್ಲೆಸ್, ಆಮೇಲೆ
ತುಂಬ ಪ್ರಿಟಿ ಸಿಂಗಲ್ ಆಗಿನೂ ಯೂಸ್ ಮಾಡಬಹುದು ನೀವು ಇಲ್ಲ ಅಂತಂದ್ರೆ ಈ ರೀತಿ ಜ್ಯುವೆಲ್ಲರಿ ಕೂಡ ಹಾಕೊಳ್ಳಬಹುದು ಅಷ್ಟು ಚೆನ್ನಾಗಿದೆ ಸೋ ಈ ರೀತಿ ಬಂದಿದೆ ನೋಡಿ ಇಯರಿಂಗ್ಸ್ ಕಾಣಿಸ್ತಾ ಇದೆನಾ ಕಾಣಿಸ್ತಾ ಇದೆನಾ ಸೋ ಸಾರಿ ಈ ಬ್ರೈಡ್ ಯಾಕೋ ಓಕೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಇದು ನೀವು ಸಿಂಗಲ್ ಆಗಿನೂ ಯೂಸ್ ಮಾಡಬಹುದು ಸೋ ಇದು ಈ ರೀತಿನೂ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಬಹುದು ಇದು ಇನ್ನು ಹಾಕೊಂಡಿಲ್ಲ ಇದು ಒಂದು ಹಾಕೋಬೇಕು ಅಷ್ಟೇ ಇದರ ಮೇಲೆ ಮತ್ತೆ ಯಾವ ಜ್ಯುವೆಲ್ಲರಿ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹಾಕೊಳ್ಳಬೇಡಿ ಸೋ ಹಾಗಾಗಿ ಇದು ನನ್ನ ಏನಂತಾರೆ ಎಲಿಫೆಂಟ್ ಜ್ಯುವೆಲ್ಲರಿ ಅಂತ ಹೇಳಬಹುದು ತುಂಬಾ ಲೈಟ್ weight ಇದೆ ಇದರಲ್ಲೂ ಕೂಡ ವೇಸ್ಟ್ ಬೆಲ್ಟ್ ಕೂಡ ಬಂದಿದೆ ಬಟ್ ನಾನು ತಗೊಂಡಿಲ್ಲ ಸೋ ಇದು ಜ್ಯುವೆಲ್ಲರಿ ತಗೊಂಡಿದ್ದೀನಿ ಇದರ ಮ್ಯಾಚಿಂಗ್ ಗೆ ಹೆವಿ ಇದೆ ನನಗೆ ಕಾಲ್ ಏನಂತಾರೆ ಗೆಜ್ಜೆ ಬಂದಿದೆ ನೋಡಿ ಎಷ್ಟು ಪ್ರಿಟಿ ಇದೆ ಗ್ರ್ಯಾಂಡ್ ಆಗಿ ನಾನು ನನ್ನ ಮಗನ ಜಾಳದಲ್ಲಿ ಹಾಕೊಂಡಿದ್ದೆ ಸೋ ಆಮೇಲೆ ಎಂಗೇಜ್ಮೆಂಟ್ ಅಲ್ಲಿ ಹಾಕೊಂಡಿದ್ದೀನಿ ಅನ್ಕೋತೀನಿ ನನ್ನ ನಾದಿನಿದು ಅಷ್ಟು ಪ್ರಿಟಿ ಆಗಿದೆ ನೋಡಿ ಕೆಳಗಡೆ ಮೂತೆಲ್ಲ ಇಟ್ಟಿದ್ದಾರೆ ಇಲ್ಲಿ ಆನಿ ಆಮೇಲೆ ಏನಂತಾರೆ ಡೋಲಿ ಮದುವೆ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಸಂಭ್ರಮ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸೋ ಹಾಗಾಗಿ ತುಂಬಾನೇ ಪ್ರಿಟಿ ಆಗಿದೆ ಈ ರೀತಿ ಕಾಮನ್ ಸೈಜ್ ಬರುತ್ತೆ ಈ ರೀತಿ ಹಾಕೊಂಡಾಗ ತುಂಬಾನೇ ಬ್ಯೂಟಿಫುಲ್ ಆಗಿ ನನಗೆ ಹಾಕೊಂಡಿದ್ದೀನಿ ಸೋ ಇದು ಹಾಕೊಂಡಾಗ ತುಂಬಾ ಜನ ಕೇಳಿದ್ದಾರೆ ಸೋ ತುಂಬಾ ಪ್ರಿಟಿ ಆಗಿರುವಂತ ಈ ಜ್ಯುವೆಲ್ಲರಿ ಆಂಕ್ಲೆಟ್ ನನಗೆ ಎಲ್ಲಾನು ಒನ್ ಪೇರ್ ಇದು ಮತ್ತೆ ಜ್ಯುವೆಲ್ಲರಿ ಸಿಕ್ಕಿರೋದು ಎಲ್ಲ ಒಟ್ಟು ಟೋಟಲ್ ಆಗಿ ನನಗೆ 900 ಗೆ ಸಿಕ್ಕಿದೆ ಇದಕ್ಕೆ ಅಡ್ಜಸ್ಟೇಬಲ್ ಏನಿಲ್ಲ ಜಸ್ಟ್ ಇದು ನಾಟ್ ಕೊಟ್ಟಿದ್ದಾರೆ ಇದಕ್ಕೆ ಲಾಸ್ಟ್ ಎಂಡೆ ಹಾಕಬೇಕು ಆಪ್ಷನ್ ಇಲ್ಲ ಸೋ ಕಾಮನ್ ಸೈಜ್ ಇರುತ್ತೆ ನಿಮಗೆ ಕಾಲ್ ಸೈಜ್ ಏನಿರುತ್ತೆ ಇನ್ ಜನರಲ್ ಒಂದ್ ವೇಳೆ ಫಿಟ್ ಆಯ್ತು ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಬಹುದು ಸೋ ಇದು ನನಗೆ ತುಂಬಾನೇ ಬ್ಯೂಟಿಫುಲ್ ಅನ್ಸಿತ್ತು ಸೋ ಹಾಗಾಗಿ ಇಲ್ಲಿ ಕೊಡುವಂತ ಈ ಜ್ಯುವೆಲ್ಲರಿ ಸೋ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇವು ನನ್ನ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂದ್ರೆ ಮೀಶೋ ಆಪ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಲಾಂಗ್ ಟರ್ಮ್ ಜ್ಯುವೆಲ್ಲರಿ ಅಂತ ಹೇಳ್ಬೋದು ಅಫೋರ್ಡೇಬಲ್ ಅಂತ ಹೇಳ್ಬೋದು ಚೀಪೆಸ್ಟ್ ಅಂತ ಹೇಳ್ಬೋದು ಕಂಪೇರ್ ಟು ಔಟ್ ಸೈಡ್ ಲೋಕಲ್ ಸ್ಟ್ರೀಟ್ಸ್ ಅಥವಾ ಬ್ರ್ಯಾಂಡ್ ಆಗಲಿ ಸೋ ಮಿಡಲ್ ಕ್ಲಾಸ್ ಇದ್ದವರಿಗೆ ಆಮೇಲೆ ತುಂಬಾನೇ ಅಫೋರ್ಡೇಬಲ್ ಅನ್ಸುತ್ತೆ ಸೋ ಹಾಗಾಗಿ ಡಿಸ್ಕೌಂಟ್ ಇದ್ದಾಗ ನಾನು ತಗೊಳ್ತೀನಿ ಏನಾದರೂ ಜಾಸ್ತಿ ಹೈ ರೇಟ್ ಇತ್ತು ಅಂದ್ರೆ ಮತ್ತೆ ಹೊರಗಡೆ ನಾನು ಕಂಪೇರ್ ಮಾಡಿ ತಗೋತೀನಿ ಸೋ ಹಾಗಾಗಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ದಿನಕ್ಕೊಂದು ಹೊಸ ಬ್ಲಾಗ್ ಬರುತ್ತೆ ಮತ್ತೆ ನಾನು ಮುಂದಿನ ಬ್ಲಾಗ್ ಅಲ್ಲಿ ಒಂದು ಹೊಸ ಟಾಪಿಕ್ ನ ತಗೊಂಡು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್.